ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ, ಪೊಲೀಸ್ ಸ್ಟೇಷನ್ ಮುಂದೆ ನಡೆದಂತಹ ಘಟನೆಯಲ್ಲಿನ ಕೇಸುಗಳನ್ನು ತೆಗೆದುಹಾಕಿದ್ದಾರೆ ಅಂತ ಬಂದಿದೆ. ನನಗೆ ಅಧಿಕೃತವಾಗಿ ಕಾಪಿ ಸಿಕ್ಕಿಲ್ಲ. ಐ ವಾಂಟ್ ಟು ವೆರಿ ಫ್ರ್ಯಾಂಕ್ ವಿತ್ ಯು. ನಾಳೆ ಅದನ್ನು ಅಕಸ್ಮಾತ್ ನಾವು ತೆಗೆದಿಲ್ಲ ಅಂತ ಅವರಿಗೆ ನಾವು ಜಾಡಿಸಿದ ನಂತರ, ಅವ್ರಿಗೆ ನಾವು ಇದನ್ನು ಖಂಡಿಸಿದ ನಂತರ ಏನಾದರೂ ಅಕಸ್ಮಾತ್ ಅವರು ಚೇಂಜ್ ಮಾಡಬೇಕಂದ್ರೆ ಇನ್ನೂ ಅವ್ರ ಕೈಯಲ್ಲೇ ಇರ್ತದೆ. ಅದು ನ್ಯಾಷನಲ್ ಮೀಡಿಯಾದಲ್ಲೂ ನ್ಯಾಷನಲ್ ಮೀಡಿಯಾದಲ್ಲಿ ಬಂದಿದೆ. ಅದರ ಆಧಾರದ ಮೇಲೆ ಹೇಳುವುದಾದರೆ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಕಾಂಗ್ರೆಸ್ ಪಾರ್ಟಿ ತಲುಪಿದೆ. ಇದನ್ನು ಎಂಥ ಸೀರಿಯಸ್ ಕೇಸ್ ಇದೆ ಅಂತಂದರೆ, ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಾಗಿದೆ. ಚಾರ್ಜ್ಶೀಟ್ನಲ್ಲಿರೋದು ಇದು ಹಿಂದೂ ಮುಸಲ್ಮಾನ ಪ್ರಶ್ನೆ ಅಲ್ಲ. ಇದು ದೇಶದ್ರೋಹಿಗಳು, ಸಮಾಜದ್ರೋಹಿಗಳು ಮತ್ತು ವ್ಯವಸ್ಥೆಯ ವಿರುದ್ಧ ಮಧ್ಯೆ ಇರುವ ಹೋರಾಟ. ಅಲ್ಲಿ ದೂರ ಹೋಗಂತ ಹೇಳಪ್ಪ ಸ್ವಲ್ಪ. ಇದು ಸಮಾಜ ವಿದ್ರೋಹಿ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳು ಹಾಗೂ ಭಾರತದ ಸಂವಿಧಾನಿಕ ವ್ಯವಸ್ಥೆ, ಭಾರತದ ಕಾನೂನು ವ್ಯವಸ್ಥೆಯ ಮಧ್ಯೆ ಆಗಿದ್ದಂಥ ಒಂದು ಹೋರಾಟ ಇದೆ. ಇಟ್ ವಾಸ್ ಎ ಪ್ಲ್ಯಾನ್ಡ್ ಅಟೆಂಪ್ಟ್. ಯಾವ ರೀತಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಆಗಿತ್ತು, ಅದೇ ರೀತಿ ಇದೊಂದು ಪ್ಲ್ಯಾನ್ಡ್ ಅಟೆಂಪ್ಟ್. ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ, ಸಿಬ್ಬಂದಿ ಮೇಲೆ ಹಲ್ಲೆ. ನಾನು ಯಾರ ಹೆಸರು ತೊಗೊಳೋದಿಲ್ಲ, ಯಾಕಂದರೆ ಸರ್ಕಾರ ಅವತ್ತಿನ ಅಧಿಕಾರಿಗಳ ಹೆಸರು ನಾನು ತೆಗೆದುಕೊಂಡ್ರೆ ಅವ್ರ ಮೇಲೆ ಈಗ ದ್ವೇಷ